ಹಲೋ ಫ್ರೆಂಡ್ಸ್, ನಮಸ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಕರ್ನಾಟಕ ರಾಜ್ಯ ಸಿವಿಲ್ ಅಧಿನಿಯಮ ಪಂಚಾಯತ್ ರಾಜ್ ಇಲಾಖೆಯಿಂದ ಬೃಹತ್ ನೇಮಕಾತಿಗೆ ಅಧಿಸೂಚನೆ ಒಂದು ಪ್ರಕಟವಾಗಿದೆ. ಸ್ನೇಹಿತರೆ, ಇದರಲ್ಲಿ ಕೆಲವು ಹುದ್ದೆಗಳು ಮುಂಬಡ್ತಿಗಾಗಿ ಇದ್ದು, ಇನ್ನೂ ಕೆಲವು ಹುದ್ದೆಗಳು ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ಇದೀಗ ಕೇವಲ ರಾಜ್ಯಪತ್ರ ಮಾತ್ರ ರಿಲೀಸ್ ಆಗಿರತಕ್ಕಂಥದ್ದು, ಅತಿ ಶೀಘ್ರದಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಅದಕ್ಕೂ ಮುಂಚೆ ಅಫಿಷಿಯಲ್ ಆಗಿ ಡೀಟೇಲ್ ನೋಟಿಫಿಕೇಶನ್ ಒಂದು ಸಿಗುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಬನ್ನಿ. ಸ್ನೇಹಿತರೆ, ನಿಮ್ಮ ಟೆಲಿಗ್ರಾಮ್ ಆಪ್ಅಲ್ಲಿ ಉದ್ಯೋಗ ಬಿಂದು ಅಂತ ಸರ್ಚ್ ಮಾಡಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಇದರೊಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಸಿಗುತ್ತೆ, ಬಂದು ಜಾಯ್ನ್ ಆಗಬಹುದು. ಸದ್ಯಕ್ಕೆ ರಾಜ್ಯಪತ್ರದಲ್ಲಿ ಹೊರಡಿಸಿರತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಬರೋಣ. ಸ್ನೇಹಿತರೆ, ನಾನಿಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆಗಳನ್ನು ಹೇಳ್ತಾ ಹೋಗ್ತೀನಿ. ಕೆಳಗೆ ನೀವು ವೇತನ ಶ್ರೇಣಿಯನ್ನು ನೋಡ್ಕೋಬಹುದು. ಮುಖ್ಯ ಇಂಜಿನಿಯರ್ ಒಂದು ಹುದ್ದೆ, ಅಧೀಕ್ಷಕರ ಅಭಿಯಂತರರು 5 ಹುದ್ದೆಗಳು, ಕಾರ್ಯಪಾಲಕ ಅಭಿಯಂತರರು 34 ಹುದ್ದೆಗಳು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಗ್ರೇಡ್ 1 ಮತ್ತು ಗ್ರೇಡ್ 2 ಒಟ್ಟು 184 ಹುದ್ದೆಗಳು, ಮುಖ್ಯ ಲೆಕ್ಕಾಧಿಕಾರಿ 1 ಹುದ್ದೆ, ಸಹಾಯಕ ಇಂಜಿನಿಯರ್ ಗ್ರೇಡ್ 1 ಗ್ರೇಡ್ 2 256 ಹುದ್ದೆಗಳು, ಪತ್ರಾಂಕಿತ ವ್ಯವಸ್ಥಾಪಕರು 5 ಹುದ್ದೆಗಳು, ಅಧೀಕ್ಷಕರು 40 ಹುದ್ದೆಗಳು, ಲೆಕ್ಕಾಧೀಕ್ಷಕರು 34 ಹುದ್ದೆಗಳು, ಸಹಾಯಕ ಸಾಂಖ್ಯಿಕ ಅಧಿಕಾರಿ 5 ಹುದ್ದೆಗಳು, ಕಿರಿಯ ಇಂಜಿನಿಯರ್ 568 ಹುದ್ದೆಗಳು, ಸಾಂಖ್ಯಿಕ ನಿರೀಕ್ಷಕರು 5 ಹುದ್ದೆಗಳು, ಪ್ರಥಮ ದರ್ಜೆ ಸಹಾಯಕರು 222 ಹುದ್ದೆಗಳು, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು 32 ಹುದ್ದೆಗಳು, ಶೀಘ್ರ ಲಿಪಿಗಾರರು 38 ಹುದ್ದೆಗಳು, ದ್ವಿತೀಯ ದರ್ಜೆ ಸಹಾಯಕರು 258 ಹುದ್ದೆಗಳು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು 62 ಹುದ್ದೆಗಳು, ಬೆರಳಚ್ಚುಗಾರರು 254 ಹುದ್ದೆಗಳು, ವಾಹನ ಚಾಲಕರು 216 ಹುದ್ದೆಗಳು, ಕೊನೆಯದಾಗಿ ಪ್ಯೂನ್ 466 ಹುದ್ದೆಗಳು. ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದ್ರೆ 2686 ಹುದ್ದೆಗಳು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು SSLC ಪದವಿ, ಇಂಜಿನಿಯರಿಂಗ್ ಪದವಿ ಮುಗಿಸಿರ್ತಕ್ಕಂಥವ್ರಿಗೆ ಅವಕಾಶ ಇದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ರಾಜ್ಯಪತ್ರದಲ್ಲಿ ಹೊರಡಿಸಿರ್ತಕ್ಕಂಥ ಮಾಹಿತಿ. ಶೀಘ್ರದಲ್ಲೇ ಒಂದು ಅಫಿಷಿಯಲ್ ಆದಂತಹ ಒಂದು ನೋಟಿಫಿಕೇಶನ್ ಸಿಗುತ್ತೆ. ಅದರಲ್ಲಿ ವಿದ್ಯಾರ್ಹತೆಯ ಸಂಪೂರ್ಣ ಮಾಹಿತಿ, ವಯೋಮಿತಿ, ಅರ್ಜಿ ಶುಲ್ಕ, ಆಯ್ಕೆ ಪ್ರಕ್ರಿಯೆ, ಇತರೆ ಎಲ್ಲಾ ಮಾಹಿತಿಗಳು ಆ ಒಂದು ನೋಟಿಫಿಕೇಶನ್ ಅಲ್ಲಿ ಇರುತ್ತೆ. ಸ್ನೇಹಿತರೆ, ಅದರ ಒಂದು ಡೀಟೇಲ್ ವಿಡಿಯೋ ನಿಮಗೆ ಮತ್ತೆ ನಮ್ಮ ಚಾನಲ್ ಇಂದ ಸಿಗುತ್ತೆ. ಸದ್ಯಕ್ಕೆ ಇದೊಂದು ರಾಜ್ಯಪತ್ರದಿಂದ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ರಾಜ್ಯಪತ್ರದಿಂದ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಇದೆ. ನಮ್ಮ ವೆಬ್ಸೈಟ್ ಮೂಲಕ ನೀವು ಹೋಗಿ ಆ ಒಂದು ನೋಟಿಫಿಕೇಶನ್ ನ ಓದಬಹುದು ಅಂತ ಹೇಳ್ತಾ, ಸಾಧ್ಯವಾದಷ್ಟು ಎಲ್ಲರೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಬಂದು ಜಾಯ್ನ್ ಆಗಿ ತಕ್ಷಣವೇ ಮಾಹಿತಿಯನ್ನ ಪಡೆಯಬಹುದು.